ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರೇನೋ ಅಲಿಯನ್ಸ್ ಒಪ್ಪೋದಿಲ್ಲ ಅಂತ ಹೇಳಿ ಹೇಳಿದಾರೆ, ಅವನ ಡೆಲ್ಲಿಗೆ ಬನ್ನಿ ಅಂತ ಗುಲಾಮ್ ಮಾಡಿದಾರೆ. ಹಾಗೆ ಎಲ್ಲ ಪಾರ್ಟಿನಲ್ಲೂ ಬಿಜೆಪಿ ಇರುತ್ತೆ, ಸಣ್ಣ ಪುಟ್ಟದ್ದು ಇರುತ್ತವಲ್ಲ. ಅಶೋಕ್ ಅವರು 95% ಜೆಡಿಎಸ್ ಬಿಜೆಪಿಗಿಂತ 95% ವಿರೋಧಿಗಳು ಕಾಂಗ್ರೆಸ್ ಅಲ್ಲದೆ ಇದ್ದಾರೆ ಅಂತ ಸಮಾಜ. ಅಯ್ಯೋ ಪಾಪ, ಅಶೋಕ್ ಬಗ್ಗೆ ಯಾಕೆ ಮಾತಾಡ್ತೀರಾ ತಗೊಳ್ಳಿ. ಅಶೋಕ್ ವಿಚಾರ ನನ್ನ ಒಳ್ಳೆ ಸ್ನೇಹಿತ ಅಷ್ಟೇ. ನೋಡ್ರಿ, ಡಿ ಸಿ ಎಂಗೆ ಸಿ ಎಂಗೆ ಆಡಳಿತಾತ್ಮಕವಾಗಿ ಏನಾದರೂ ಇದ್ದರೆ ಅದನ್ನೆಲ್ಲ ದೊಡ್ಡ ವಿಚಾರ ಅಂತ ಅನ್ನೋದೇನು ಸೂಕ್ತ ತಗೊಂಡ್ರೆ ಕೆಲಸ ಮಾಡೋದಕ್ಕೆ ಅನುಕೂಲ. ಅದು ತಪ್ಪೇನಿದೆ ಒಂದಷ್ಟು. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಅವರಿಗೆ ಸಾರ್ವಜನಿಕರ ಮಧ್ಯದಲ್ಲಿ ಅಧಿಕಾರಿಗಳನ್ನ ಕೂರಿಸಿ ಮಾತಾಡೋದಕ್ಕೆ ರಿವ್ಯೂ ಮಾಡೋದಕ್ಕೆ ಒಂದು ಸಪ್ರೇಟ್ ಒಂದು ಕಟ್ಟಿಟ್ಟು ಮಾಡಿಸ್ಕೊಂಡ್ರಿ, ಇದು ಯಾಕೆ ಮಾಡಿಸ್ಕೊಂಡ್ರಿ ಅಂತ ಕೇಳಿದ್ರಿ. ಇದು ಹೆಂಗ್ರಿ ಕೆಲಸ ಮಾಡೋದು? ಏನಿಲ್ಲ ನೋಡ್ರಿ, ಯಾವ ಎರಡು ಶಕ್ತಿ ಕುಮಾರಸ್ವಾಮಿ ಗೊತ್ತ? ಕುಮಾರಸ್ವಾಮಿ ಅವರು ಅತ್ಯಂತ ಪ್ರಭಾವಿ ನಾಯಕರು, ಭಾಳ ಬುದ್ಧಿವಂತರು. ಅವ್ರಿಗೆ ಧನ್ಯವಾದ ಸಲಹೆಯೆಲ್ಲ ಕೊಡಲಿ, ನಮ್ಮ ಪಕ್ಷಕ್ಕೆ ಅವ್ರ ಅಡ್ವೈಸು ತಗೊಳ್ಳೋದು ಅಲ್ರಿ. ಅವ್ರ ಆಡಳಿತ ಎರಡು ಸಲ ಮಾಡಿದ್ದಾರೆ, ನಾನು ಒಂದ್ಸಲ ಜೊತೆಲಿದ್ದೆ, ಇನ್ನೊಂದ್ಸಲ ದೂರದಲ್ಲಿ ನೋಡಿದ್ದೀನಿ. ಯಾಕೆ ಸುಮ್ಮನೆ ಮಾತನಾಡ್ತಾರೆ ಅದ್ರ ಬಗ್ಗೆ? ಏನು ನಾವು ಮಾತನಾಡೋ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿಯವರು ಏನು ಎಂತು ಎಲ್ಲ ನಿಮಗೂ ಗೊತ್ತು, ನನಗೂ ಗೊತ್ತು. ಸೊ ಏನಾದ್ರು ಅಡ್ವೈಸ್ ಇದ್ದರೆ ಬರ್ಕೊಡೋಕೆ ಹೇಳ್ಬಿಡಿ, ಇಲ್ಲ ಇಲ್ಲ ಪೂರ್ತಿ ಯಾರಕ್ಕೆಲ್ಲಾರ ಕಳ್ಸ್ಕೊಡೋಕೆ ಹೇಳಿ ಪತ್ರನ. ಒಳ್ಳೇದಿದ್ರೆ ತಗೊಳ್ಳೋಣ, ತೊಂದರೆ ಏನಿಲ್ಲ. ಮಾಜಿ ಮುಖ್ಯಮಂತ್ರಿಗಳಲ್ವಾ ನಾವು, ಬೇಡ ಅನ್ನೋಕ್ಕಾಗತ್ತೆ. ರಾಜ್ಯದಲ್ಲಿ ಅವರು ಒಬ್ಬರು ಗಣ್ಯರು, ಗಣ್ಯರ ಪಟ್ಟಿನಲ್ಲಿ ಅವರೂ ಇದ್ದಾರೆ. ಏನಾದ್ರು ಇದ್ರೆ ಕೊಡೋಕೆ ಹೇಳಿ, ಒಳ್ಳೇದಿದ್ರೆ ಸಾರ್ವಜನಿಕ ಒಳ್ಳೇದಾಗದಲ್ಲಿ ಮಾಡಿ. ಇಲ್ಲ ಅದೆಲ್ಲ ಏನಿಲ್ಲ ರೀ, ಒಂದೇ ಮಾತು ಹೇಳ್ತೀನಿ ಕೇಳ್ರಿ. ನಮ್ಮ ಪಾಡಿನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಅಸಮಾಧಾನ ಇಲ್ಲ. ಸಣ್ಣ ಪುಟ್ಟದನ್ನ ಮಾತಾಡಿದ್ರೆ ಅದು ಹೆಲ್ತಿ ಡಿಸ್ಕಷನ್ ಇರುತ್ತೆ. ಪಕ್ಷ ದೃಷ್ಟಿಯಿಂದ, ಆಡಳಿತಾತ್ಮಕ ದೃಷ್ಟಿಯಿಂದ, ಸರ್ಕಾರ ದೃಷ್ಟಿಯಿಂದ ಒಳ್ಳೆ ವಿಚಾರವನ್ನು ಡಿಸ್ಕಸ್ ಮಾಡ್ಬೋದು. ಯಾವುದೇ ಎರಡು ಶಕ್ತಿನೂ ಇಲ್ಲ, ಎರಡು ಶಕ್ತಿ ಕೇಂದ್ರನೂ ಇಲ್ಲ, ಭಿನ್ನಾಭಿಪ್ರಾಯನೂ. ನೀವು ಇದನ್ನೇ ಚುನಾವಣೆಗಿಂತ ಮುಂಚಿತವಾಗಿ ಹೇಳಿದ್ರಿ, ಸಿದ್ದರಾಮಯ್ಯನವರು ಡಿ ಕೆ ಅವರು ಸೇರಲ್ಲ, ಟಿಕೆಟ್ ಹಂಚೋದ್ರಲ್ಲಿ ಕಿತ್ತಾಡ್ತಾರೆ ಅಂತ. ಟಿಕೆಟ್ ಹಂಚಿಕೆ ಆಯಿತು, ಸರ್ಕಾರ 136 ಗೆದ್ದಾಯಿತು. ಮುಖ್ಯಮಂತ್ರಿ ವಿಚಾರದಲ್ಲಿ ಹಿಂಗೆ ಕಿತ್ತಾಡ್ತಾರೆ ಅಂತಿದ್ರು, ಮುಖ್ಯಮಂತ್ರಿನೂ ಆಯಿತು. ಎಲ್ಲ ಯೋಜನೆಯೂ ಕಾರ್ಯಕ್ರಮ ರೂಪ, ಈಗ 5 ಗ್ಯಾರಂಟಿನಲ್ಲಿ 4 ಗ್ಯಾರಂಟಿನೂ ಇಂಪ್ಲಿಮೆಂಟ್ ಮಾಡಾಯಿತು. ಇನ್ನು ಮುಂದೆ ಹಂಗೆ ನೋಡ್ತಾ ಇರಿ, ಬರಗಾಲನೂ ಎದುರಿಸ್ತಾ ಇದ್ದೀವಿ, ಎಲ್ಲ ಸಮಸ್ಯೆನೂ ಬಗೆಹರಿಸ್ತೀವಿ, ಏನೂ ಇರಲ್ಲ ಬರಲಾ.